ಹಾಗಾಗಿ ನಿಮ್ಮಮ್ಮ ಅಜ್ಜಿ ಹೇಗೆ ಒಳ್ಳೆ ಪತ್ನಿಯರಾದರು ಅನ್ನೋದನ್ನು ಆಧರಿಸಿ ನೀವು ಒಳ್ಳೆ ಪತ್ನಿಯಾಗಕ್ಕಾಗಲ್ಲ ಸನ್ನಿವೇಶಗಳು ನಿರೀಕ್ಷೆಗಳು ಬದಲಾಗಿವೆ ಮನುಷ್ಯರು ಮಾಡಿದ ದೊಡ್ಡ ತಪ್ಪೇನೆಂದರೆ ಮದುವೆ ಸ್ವರ್ಗದಲ್ಲೇ ನಿರ್ಧರಿತ ಅಂದಿದ್ದು ಅದಕ್ಕೆ ಅದು ಫಜೀತಿಯಾಗಿದೆ ಆದರೆ ನೀವು ಆ ಸಂಬಂಧ ಮಾಡಿಕೊಂಡಿದ್ದು ನಿಮಗದ್ರ ಅಗತ್ಯ ಇರೋದ್ರಿಂದ ಅಲ್ವಾ ಇದನ್ನು ಅರ್ಥ ಮಾಡಿಕೊಂಡು ಯಾವಾಗಲೂ ಕೃತಜ್ಞರಾಗಿದ್ರೆ ಅದನ್ನು ಚೆನ್ನಾಗಿ ನಿಭಾಯಿಸ್ತೀರಾ Mothers have set amazing benchmark. Tai and the Alo Shabda Oh okay. <laughs> Perfect. That's the halo effect, I think. Yeah. So they've set a quite a big benchmark of being an ideal wife. However, I or girls of my generation feel that we cannot be as good as wife. As my mother has been, or our mothers have been. So should I feel that I am falling short of my in my personal life, or should I feel that I'm not giving enough justice to my marriage once I'm married? How should I feel about this? Nama America the Kendra Tennessee Tennessee on the Mary Makowski. ಅದು ರೊಮೇನಿಯನ್ ತಾನೆ ರೊಮೇನಿಯನ್ನಲ್ಲ ತಾನೆಸ್ಕಿ ಮದುವೆ ಆಯ್ತು ಹನಿಮೂನ್ ಆದಮೇಲೆ ಮನೆಗೆ ಬಂದರು ಆಗ ರಾತ್ರಿ ಅಡುಗೆ ನಾನೇ ಮಾಡ್ತೀನಿ ಅಂತ ಅವಳು ಬೆದರಿಸಿದ್ರು ಕ್ಷಮಿಸಿ ಅಡುಗೆ ಮಾಡಿ ಬಡಿಸ್ತೀನಿ ಅಂತ ಹೇಳಿದ್ಲು ಗಂಡ ಕೆಲಸದಿಂದ ಮನೆಗೆ ಬಂದಾಗ ಊಟ ಬಡಿಸಿದ್ಲು ಅವನು ಅದನ್ನು ಬಾಯಲಿಟ್ಟುಕೊಂಡು ಜಗೀತ ಆಳವಾದ ಯೋಚನೆಗೆ ಇಳಿದ ಅವಳು ಬಹಳ ಸಂಭ್ರಮದಿಂದ ಹೇಳಿದಳು ನನ್ನಮ್ಮ ನನಗೆ ಎರಡೇ ಪದಾರ್ಥ ಹೇಳ್ಕೊಟ್ಟಿರೋದು ಮಾಂಸದ ಮುದ್ದೆ ಮತ್ತು ಆಪಲ್ ಕೇಕ್ ಅವನು ಅವಳನ್ನು ನೋಡಿ ಚಿನ್ನ ಇದ್ಯಾವುದು ಅಂದ ನಿಮ್ಮಮ್ಮ ಅಜ್ಜಿ ಹೇಗೆ ಒಳ್ಳೆ ಪತ್ನಿಯರಾಗಿದ್ದರು ಅಂದರೆ ಸಾಮಾನ್ಯವಾಗಿ ಗಂಡಿನ ಹೃದಯಕ್ಕೆ ದಾರಿ ಹೊಟ್ಟೆ ಮೂಲಕ ಅಂತಿದ್ರು ಆದ್ರೆ ಇವತ್ತು ನಿಮ್ಮ ಗಂಡ ಫೋನ್ ಮಾಡಿ ಊಬರ್ ಈಡ್ಸ್ ಕ್ವಿಕ್ ಪಿಕ್ಸ್ ಇತ್ಯಾದಿಗಳಿಂದ ಊಟ ತರಿಸ್ಕೋತಾನೆ ಸ್ವಿಗ್ಗೀಸ್ ಸೊ ಯು ಕ್ಯಾನ್ ಮೇಕ್ ಅ ಗುಡ್ ವೈಫ್ ಬೇಸ್ಡ್ ಆನ್ ಹೌ ಯುವರ್ ಗ್ರ್ಯಾಂಡ್ ಮದರ್ ಬಿಕೇಮ್ ಅ ಗುಡ್ ವೈಫ್ ಹಾಗಾಗಿ ನಿಮ್ಮಮ್ಮ ಅಜ್ಜಿ ಹೇಗೆ ಒಳ್ಳೆ ಪತ್ನಿಯರಾದರು ಅನ್ನೋದನ್ನು ಆಧರಿಸಿ ನೀವು ಒಳ್ಳೆ ಪತ್ನಿಯಾಗಕ್ಕಾಗಲ್ಲ ಸನ್ನಿವೇಶಗಳು ನಿರೀಕ್ಷೆಗಳು ಬದಲಾಗಿವೆ ಅದೀಗ ಹೊಟ್ಟೆಯಲ್ಲಿಲ್ಲ ಕೆಲವರಿಗೆ ಅದು ಏರಿದೆ ಇನ್ನೂ ಕೆಲವರಿಗೆ ಇನ್ನೂ ಕೆಳಗಿಳಿದಿದೆ ಹೌದು ಹಾಗಾಗಿ ಆ ಆದರ್ಶದ ಪ್ರಕಾರ ಹೋಗಕ್ಕಾಗಲ್ಲ ಮೂಲತಃ ಗಂಡ ಹೆಂಡತಿ ಅಂತಂದರೆ ನೀವು ಸನ್ನದ್ಧರಾಗಿಲ್ಲ ಹೆಚ್ಚಿನವರು ಸನ್ನದ್ಧರಿಲ್ಲ ಬಹಳ ಕಡಿಮೆ ಜನರು ಜೀವನದ ಪಯಣವನ್ನು ಒಬ್ಬರೇ ಸಾಗಿಸೋದಕ್ಕೆ ಸನ್ನದ್ಧರಾಗಿರ್ತಾರೆ ತಮ್ಮೊಳಗೆ ಸಂಪೂರ್ಣವಾಗಿ ಸಂಘಟಿತವಾಗಿರ್ತಾರೆ ಅವರಿಗೆ ಬದುಕಿನಲ್ಲಿ ಏನೋ ಕೊರತೆ ಇದೆ ಅನ್ಸಲ್ಲ ಅವರನ್ನು ಆ ಥರ ಮಾಡಿಕೊಂಡಿರ್ತಾರೆ ಆದರೆ ಹೆಚ್ಚಿನವರಿಗೆ ಯಾರಾದರೂ ಬೇಕು ಹೊರಗೋದಿಕ್ಕೆ ಭಾವನಾತ್ಮಕವಾಗಿ ಮಾನಸಿಕವಾಗಿ ಮನುಷ್ಯರಲ್ಲಿ ಅಗತ್ಯಗಳಿವೆ ದೈಹಿಕ ಅಗತ್ಯ ಮಾನಸಿಕ ಅಗತ್ಯ ಭಾವನಾತ್ಮಕ ಅಗತ್ಯ ಸಾಮಾಜಿಕ ಅಗತ್ಯ ಆರ್ಥಿಕ ಅಗತ್ಯ ಹಲವು ಅಗತ್ಯಗಳು ಅವನ್ನು ಪೂರೈಸೋದಕ್ಕೆ ನಿಮಗೆ ನೆಚ್ಚಬಹುದಾದ ಒಬ್ಬರು ಬೇಕು ಯಾಕಂದರೆ ನಿಮ್ಮ ಎಲ್ಲ ವಿಷಯಗಳನ್ನೂ ಹಂಚಿಕೊಳ್ಳಬಹುದಾದ ಒಬ್ಬರನ್ನು ಕಂಡುಕೊಳ್ಳೋದು ಬಹಳ ಕಷ್ಟ ನಿಮ್ಮ ದೇಹ ಮನಸ್ಸು ಭಾವನೆ ಎಲ್ಲವನ್ನೂ ಹಾಗಾಗಿ ಇದು ಅದರ ಹಿಂದಿನ ವಿಚಾರ ವಿದ್ಯುಕ್ತವಾಗಿಸೋದು ಯಾಕಂದರೆ ಸ್ವಲ್ಪ ತಿಕ್ಕಾಟ ಉಂಟಾದಾಗೆಲ್ಲ ನೀವು ಬೇರೆಯಾಗಬಾರ್ದು ಅಂತ ಅದಕ್ಕೆ ಗಂಟು ಹಾಕೋದು ನೀವು ಸುಲಭವಾಗಿ ಬೇರೆಯಾಗಬಾರ್ದು ಅಂತ ಬೇರೇನೂ ಇಲ್ಲ ಮನುಷ್ಯರು ಮಾಡಿದ ದೊಡ್ಡ ತಪ್ಪೇನೆಂದರೆ ಮದುವೆ ಸ್ವರ್ಗದಲ್ಲೇ ನಿರ್ಧರಿತ ಅಂದಿದ್ದು ಅದಕ್ಕೆ ಅದು ಫಜೀತಿಯಾಗಿದೆ ಅದಾಗೋದು ಇಲ್ಲಿ ಆಗೋದು ನಮ್ಮ ನಡುವೆ ಅಂತ ನೋಡಿ ಅದರ ಜವಾಬ್ದಾರಿ ತಗೊಂಡ್ರೆ ಅದನ್ನು ಚೆನ್ನಾಗಿ ನಡೆಸಬಹುದು ಈಗ ಹಾಳದ್ದು ಮೇಡ್ ಇನ್ ಹೆವೆನ್ ಅದು ಇಲ್ಲಿಗೆ ಸೂಕ್ತವಲ್ಲ ಅದು ಅನ್ಯಗ್ರಹದ್ದು ಎಲ್ಲಾನು ಎಲ್ಲೋ ಯಾರೋ ನಿರ್ಮಿಸಿದ್ದು ಅದಕ್ಕೆ ಎಲ್ಲ ಫಜೀತಿಯಾಗಿದೆ ಅದನ್ನು ನಾನೇ ಮಾಡಿಕೊಂಡಿದ್ದು ನನ್ನ ಒಳಿತಿಗೆ ನನ್ನ ಅಗತ್ಯಗಳನ್ನು ಪೂರೈಸೋದಿಕ್ಕೆ ಜೀವನವನ್ನು ಆದಷ್ಟು ಕಡಿಮೆ ಘರ್ಷಣೆಯೊಂದಿಗೆ ಸಾಗಿಸೋದಿಕ್ಕೆ ಅಂತ ನೋಡಿದರೆ ಅದನ್ನು ಜವಾಬ್ದಾರಿಯುತವಾಗಿ ನಡೆಸ್ತೀರಿ ಅಲ್ವಾ ಸಮಕಾಲೀನ ಅಗತ್ಯಗಳಿಗೆ ಅನುಗುಣವಾಗಿ ನಿಮ್ಮಜ್ಜಿ ಹೇಗೆ ಸಂಸಾರ ನಡೆಸಿದ್ರು ಅಂತಲ್ಲ ಆ ರೀತಿ ಮಾಡೋಕ್ಕಾಗಲ್ಲ ನಿರೀಕ್ಷೆಗಳು ಪರಿಸ್ಥಿತಿ ಪೂರ್ತಿ ಬದಲಾಗಿವೆ ಹಾಗಾಗಿ ನಿಮ್ಮ ಅಗತ್ಯ ಪೂರೈಸೋದಕ್ಕೆ ನೀವು ಯಾರನ್ನೋ ಸಂಗಾತಿಯಾಗಿಸ್ಕೊತೀರಾ ಅದನ್ನು ಅರ್ಥ ಮಾಡ್ಕೊಳ್ಳಿ ನೀವು ಆ ಸಂಬಂಧದಲ್ಲಿರೋದು ನಿಮ್ಮ ಅಗತ್ಯದಿಂದ ಅವರಿಗೂ ಅಗತ್ಯಗಳಿರಬಹುದು ಅದರದ್ದು ಅವರ ಕಡೆದು ಆದರೆ ನೀವು ಆ ಸಂಬಂಧ ಮಾಡಿಕೊಂಡಿದ್ದು ಅದರ ಅಗತ್ಯ ಇರೋದರಿಂದ ಅಲ್ವ ಇದನ್ನು ಅರ್ಥ ಮಾಡಿಕೊಂಡು ಅವರು ನಿಮ್ಮ ಅಗತ್ಯ ಪೂರೈಸ್ತಿರೋದಕ್ಕೆ ಯಾವಾಗಲೂ ಕೃತಜ್ಞರಾಗಿದ್ದರೆ ಅದನ್ನು ಚೆನ್ನಾಗಿ ನಿಭಾಯಿಸ್ತೀರಾ ತೊಳಲಾಟ ಮಾಡ್ಕೊಳ್ಳಲ್ಲ ಆದರೆ ಅವರಿಗೆ ನನ್ನ ಅಗತ್ಯ ಇದೆ ಅಂದ್ಕೊಂಡ್ರೆ ಖಜಿತಿ ಮಾಡ್ಕೊತೀರಾ ನಿಮಗೆ ಅಗತ್ಯ ಇದೆ ಅಂತ ನೋಡಿ ಅವರೂ ತನಗೆ ಅಗತ್ಯ ಇದೆ ಅಂತ ನೋಡಬೇಕು ಆಗ ಸಾಮರಸ್ಯ ಇರುತ್ತೆ ನಿನಗೆ ನನ್ನ ಅಗತ್ಯ ಇದೆ ಇದನ್ನು ಬಳಸ್ಕೋತೀನಿ ಅಂದರೆ ಇಲ್ಲ ಇದು ನೀವು ಯಾರಿಂದಲೋ ಸಂತೋಷ ಹಿಂಡೋದಾಗಲಿ ಅವರು ನಿಮ್ಮಿಂದ ಸಂತೋಷ ಹಿಂಡೋದಾಗಲಿ ಅಲ್ಲ ಇಬ್ಬರು ಸಂತೋಷಭರಿತ ವ್ಯಕ್ತಿಗಳು ಒಂದಾದರೆ ಅವರ ನಡುವೆ ಏನೋ ಅದ್ಭುತವಾದ್ದು ನಡೆಯುತ್ತೆ ಆದರೆ ನೀವು ತೊಳಲಾಡ್ತಿದ್ದು ಅವರು ನಿಮ್ಮ ಸಂತೋಷದ ಮೂಲವಾಗಬೇಕು ಅಂದುಕೊಂಡ್ರೆ ಅದು ಹೆಚ್ಚಾಗುತ್ತಷ್ಟೇ